ಇನ್ನು ಮತ್ತೊಂದು ಕಡೆ ಕೊರೋನಾ ಕಾಲದ ಬಿಜೆಪಿ ಹಗರಣಕ್ಕೆ ಮತ್ತೆ ಮರುಜೀವ. ಬಿಎಸ್ವೈ ಶ್ರೀರಾಮುಲು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಶಿಫಾರಸನ್ನು ಮಾಡಲಾಗಿದೆ. ಈ ಶಿಫಾರಸು ಬೆನ್ನಲ್ಲೇ ರಾಜಕೀಯ ವಾಕ್ಸಮರ ಕೂಡ ಜೋರಾಗಿದೆ. ಬಿಎಸ್ವೈ ಕೂಡ ಮಾತನಾಡಿದ್ರು, ಶ್ರೀರಾಮುಲು ಕೂಡ ಮಾತನಾಡಿದ್ರು. 700 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಮೋದಿ ಹೇಳ್ತಾರೆ. ಬಿಜೆಪಿ ನಾಯಕರು ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೋದಿ ಸುಳ್ಳಿನ ಕಾರ್ಖಾನೆ ಅಂತ ವಾಗ್ದಾಳಿ ನಡೆಸಿದ್ರು ಪ್ರಿಯಾಂಕ್ ಖರ್ಗೆ. ಮಾನ್ಯ ಮುಖ್ಯ ಪ್ರಧಾನಮಂತ್ರಿಗಳು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡಿದ್ರು. 700 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ. ಯಾವ ದಾಖಲೆ ಏನೂ ಇಲ್ಲ, ಏನೂ ಇಲ್ಲ. ಮೊನ್ನೆ ತಾನೇ ನಾನು ಹೇಳಿದ್ದೀನಿ, ನಮ್ಮ ದೇಶದಲ್ಲಿ ಒಂದು ಸುಳ್ಳಿನ ಕಾರ್ಖಾನೆ ಮಾಲೀಕರೇ ಮೋದಿಯವರು ಅಂತ. ಯಾಕೆ ಪದೇ ಪದೇ ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಕನ್ನಡಿಗರ ಬೇವರ್ಬೇಕು, ಕನ್ನಡಿಗರ ದುಡಿಮೆ ಬೇಕು, ನಮ್ಮ ತೆರಿಗೆ ಬೇಕು, ನಮ್ಮ ಮಾನವ ಸಂಪನ್ಮೂಲ ಬೇಕು, ಮತ್ತೆ ಅವಮಾನ ಬೇರೆ ಮಾಡ್ತೀರಾ ನೀವು. ನಾ ಕಾವುಂಗ ನಾ ಕಾಲೇದುಂಗ ಅಂತ ಹೇಳ್ದವರು ಇವತ್ತು ಕರ್ನಾಟಕದಲ್ಲಿ ಏನ್ ನಡೆದಿದೆ ಅಂತ ಅವರು ಉತ್ತರ ಕೊಡಬೇಕಾಗ್ತದೆ. ಅವ್ರ ಸರ್ಕಾರದಲ್ಲಿ ಇದ್ದಾಗ ಏನೇನ್ ನಡೀತು ಅಂತ ಅವ್ರು ಉತ್ತರ ಕೊಡಬೇಕಾಗ್ತದೆ. ಯಾಕಂದ್ರೆ ಮೋದಿ ಅವರು ಕೆಲವು ಬಾಡಿಗೆ ಭಾಷಣಕಾರರು ಇದಾರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.